ನಾರದರು ರಾಮನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಾಲ್ಮೀಕಿ ಋಷಿಗಳಿಗೆ ಹೇಳಿದರು. ಅದನ್ನು 24,000 ಶ್ಲೋಕಗಳಲ್ಲಿ ಬರೆದರು. ಮೊದಲು ನಾರದರು ಹೇಳಿದ ರಾಮನ ಕಥೆ ಕೇಳಿದರು ವಾಲ್ಮೀಕಿ ಋಷಿಗಳು. ಒಂದೇ ಸಲಕ್ಕೆ ರಾಮಾಯಣ ಬರಲಿಲ್ಲ. ರಾಮನ ಕಥೆ ಕೇಳಿ ರಾಮನ ಶುದ್ಧವಾದ ಚಾರಿತ್ರ್ಯ, ಪ್ರಾಮಾಣಿಕವಾದ ಅವನ ಜೀವನ, ಸಚ್ಚಾರಿತ್ರ್ಯ, ಉತ್ತಮವಾದ ಜೀವನ, ಅವನಿಗಿರುವ ಪ್ರಜಾನುರಾಗ, ಇದನ್ನೆಲ್ಲ ನೋಡಿ ರಾಮನ ವಿಚಾರವನ್ನೇ ಮೆಲಕು ಹಾಕ್ತಾ ತಮಸಾ ನದಿ ತೀರಕ್ಕೆ ಸ್ನಾನಕ್ಕೆ ಹೋದರು. ಶಿಷ್ಯ ಭರದ್ವಾಜ ಅಂತಿದ್ದ, ಭರದ್ವಾಜನನ್ನು ಕರೆಕೊಂಡು ನದಿ ಸ್ನಾನಕ್ಕೆ ಹೋದರು. ಆ ನದಿ ಸ್ನಾನಕ್ಕೆ ಹೋದಾಗ ಶುದ್ಧವಾದ ನದಿ, ತಿಳಿ ನೀರು ಹರಿತಾ ಇದೆ, ಒಂದಿಷ್ಟೂ ಕಾಲುಷ್ಯ ಇಲ್ಲ, ಕಲ್ಮಶತೆ ಇಲ್ಲ, ತಿಳಿ ನೀರು, ನದಿ ತೀರ ಸ್ವಚ್ಛವಾಗಿದೆ, ಹಸಿರು ಹುಲ್ಲು ಬೆಳೆದಿದೆ, ಅದೆಲ್ಲ ಶುದ್ಧವಾದ ಪರಿಸರ. ಒಂದ್ಸಲ ನದಿ ನೋಡಿದರು, ಎಷ್ಟು ಶುದ್ಧವಾದ ನೀರು ನದಿಯಲ್ಲಿ. ರಾಮನ ಚರಿತ್ರೆ ಮೆಲಕು ಹಾಕಿದರು, ಎಷ್ಟು ಶುದ್ಧವಾದ ಚಾರಿತ್ರ್ಯ ರಾಮಂದು. ಒಂದ್ಸಲ ಪರಿಸರ ನೋಡಿದರು, ಎಷ್ಟು ಶುದ್ಧವಾಗಿತ್ತು ಆ ಪರಿಸರ. ರಾಮನ ಚರಿತ್ರೆ ಮೆಲಕು ಹಾಕಿದರು, ಅದು ಶುದ್ಧವಾದದ್ದು. ಹೀಗೆ ವಾಲ್ಮೀಕಿ ಋಷಿಗಳು ರಾಮನ ಕಥೆ ಕೇಳಿ ಪ್ರಸನ್ನವಾದ ಮನಸ್ಸಿನಿಂದ, ದೊಡ್ಡವರ ಕಥೆ ಕೇಳಿದಾಗ ಮನಸ್ಸು ಪ್ರಸನ್ನ ಆಗ್ತದಂತೆ. ರಾಮನ ಕಥೆ ಕೇಳಿದಾಗ ಮನಸ್ಸು ಪ್ರಸನ್ನ ಆಗ್ತದೆ. ಏನಾದರೂ ಮನಸ್ಸಿಗೆ ಡಿಪ್ರೆಷನ್ ಆಗಿದ್ದರೆ, ಏನಾದರೂ ದುಃಖ ದುಮ್ಮಾನಗಳು ಮನಸ್ಸಿನಲ್ಲಿ ತುಂಬಿದ್ರೆ, ಒಂದು ಸಲ ರಾಮನ ಕಥೆ ಕೇಳಬೇಕು. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ತಿಳಿ ನೀರಿನಂತೆ ಆಗ್ತದೆ ಮನಸ್ಸು. ಯಾವ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕಾಗಿಲ್ಲ, 1,000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ರಾಮನ ಕಥಾಶ್ರವಣ ಮಾಡಿದರೆ ಸಾಕು, ಮನಸ್ಸು ತಿಳಿ ಆಗ್ತದೆ.